ಬೆಂಗಳೂರು ಗ್ರಾಮಾಂತರದಿಂದ ಕೆಎಚ್ ಮುನಿಯಪ್ಪಗೆ ಮಂತ್ರಿ ಸೇ ಕೇವಲ ಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಡ್ತಾರ ಕೆಎಚ್ ಮುನಿಯಪ್ಪ ಮಗಳಿಗೂ ಮಂತ್ರಿ ಸ್ಥಾನ ಕೊಡಿಸಲು ಒತ್ತಡ ಆಗ್ತಿದ್ದಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕೆ ಎಚ್ ಮುನಿಯಪ್ಪ ಕೇಂದ್ರದಲ್ಲಿ ಪ್ರಭಾವಿ ಮಂತ್ರಿಗಳಾಗಿದ್ದಂಥವರು ಸಾಕಷ್ಟು ಬಾರಿ ಮಂತ್ರಿ ಪದವಿಯನ್ನು ಪಡೆದು ಕೂಡ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆಯಲ್ಲಿ ಸೋತಿದ್ದರು ಕೆ ಎಚ್ ಮುನಿಯಪ್ಪ ಏನು ಕೆ ಎಚ್ ಮುನಿಯಪ್ಪ ಅವರ ರಾಜಕಾರಣ ಮುಗೀತು ಅನ್ನೋ ಲೆಕ್ಕಾಚಾರದಲ್ಲಿ ಇರಬೇಕಾದ್ರೆ ಈ ಬಾರಿ ವಿಧಾನಸೌಧಕ್ಕೆ ಹೋಗಿದ್ದಾರೆ ಅಂದರೆ ವಿಧಾನಸೌಧ ಮೆಟ್ಟಲನ್ನು ಹತ್ತ ಇದ್ದಾರೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಎಚ್ ಮುನಿಯಪ್ಪ ಕಷ್ಟಪಟ್ಟು ಗೆದ್ದರು ನಾಲ್ಕು ಸಾವಿರ ಮತಗಳ ಅಂತರದಿಂದ ಆದರೂ ಕೂಡ ಗೆದ್ದಿದ್ದಾರೆ ಗೆಲುವನ್ನು ಪಡೆದಿದ್ದಾರೆ ಸೊ ಹೀಗಾಗಿ ಕೆ ಎಚ್ ಮುನಿಯಪ್ಪಗೆ ಕೇಳಿದ್ರೆ ಮಂತ್ರಿ ಪದವಿಯನ್ನು ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಯಾಕೆಂದರೆ ಬೆಂಗಳೂರು ಗ್ರಾಮಾಂತರದ ನಾಲ್ಕು ವಿಧಾನಸಭಾ ಕ್ಷೇತ್ರ ಇದೆ ಅದರಲ್ಲಿ ಮೂರು ಕಾಂಗ್ರೆಸ್ ಗೆದ್ದಿದೆ ಒಂದು ಹೊಸಕೋಟೆ ಶರತ್ ಬಚ್ಚೇಗೌಡರು ನೆಲಮಂಗಲ ಶ್ರೀನಿವಾಸಯ್ಯ ದೇವನಹಳ್ಳಿ ಕೆ ಎಚ್ ಮುನಿಯಪ್ಪ ದೊಡ್ಡಬಳ್ಳಾಪುರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಧೀರಜ್ ಮುನರಾಜು ಗೆದ್ದಿದ್ದಾರೆ ಹೀಗಾಗಿ ನಾಲ್ಕರಲ್ಲಿ ಮೂರನ ಕಾಂಗ್ರೆಸ್ ಗೆದ್ದಿದೆ ಸೊ ಹಾಗೆ ನೋಡಿಕೊಂಡ್ರೆ ಈ ನಾಲ್ಕು ಮೂರು ಜನದಲ್ಲಿ ಹಿರಿಯರು ಕೆ ಹೆಚ್ ಮುನಿಯಪ್ಪ ಅವರು ಸೊ ಅವರಿಗೆ ಮಂತ್ರಿ ಸ್ಥಾನ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಹಿಂದೆ ಸೆಂಟ್ರಲ್ಲೂ ಕೂಡ ಮಂತ್ರಿ ಆಗಿದ್ದಂಥವ್ರು ಆದರೆ ಬರೀ ಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಡ್ತಾರಾ ಕೆ ಎಚ್ ಮುನಿಯಪ್ಪ ಅನ್ನೋ ಲೆಕ್ಕಾಚಾರ ದಲಿತ ನಾಯಕರು ದಲಿತ ಮುಖಂಡರು ಹಾಗಾಗಿ ಡಿ ಸಿ ಎಮ್ ಏನಾದರೂ ಕೇಳ್ತಾರಾ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಹೈಕಮಾಂಡ್ನಲ್ಲಿ ಪ್ರಭಾವವನ್ನು ಹೊಂದಿರತಕ್ಕಂಥ ನಾಯಕ ಕೆ ಎಚ್ ಮುನಿಯಪ್ಪ ಅದು ಸೋನಿಯಾ ಗಾಂಧಿ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಆಗಿರ್ಬೋದು ತುಂಬ ಹತ್ತಿರದಿಂದ ನೋಡಿದಂಥವ್ರು ಹಿರಿಯ ನಾಯಕರನ್ನು ಹೈಕಮಾಂಡನ್ನು ಹಾಗಾಗಿ ಕೆ ಎಚ್ ಮುನಿಯಪ್ಪ ಬರೀ ಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಡುವಂಥದ್ದಲ್ಲ ಅನ್ನೋದು ಲೆಕ್ಕಾಚಾರ ಇದೆ ಡಿ ಸಿ ಎಮ್ ಕೇಳ್ತಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಜೊತೆಗೆ ಕೆ ಎಚ್ ಮುನಿಯಪ್ಪ ಅವರ ಪುತ್ರಿ ರೂಪ್ಕಲಾ ಶಶಿದಾರರು ಕೆ ಜಿ ಎಫ್ನ ಶಾಸಕರನ್ನಾಗಿದ್ದಾರೆ ಎರಡನೇ ಬಾರಿ ಶಾಸಕಿಯಾಗಿದ್ದಾರೆ ಮಗಳಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡಿ ಅಂತ ಒತ್ತಡ ಆಗ್ತಿದ್ದಾರಂತೆ ಅನ್ನೋ ಲೆಕ್ಕಾಚಾರ ಇದೆ ಬಟ್ ನೋ ನೆವರ್ ಇಬ್ಬರಿಗೂ ಮಂತ್ರಿ ಸ್ಥಾನವನ್ನು ಕೊಡಲ್ಲ ತಂದೆಯನ್ನು ಮಂತ್ರಿ ಮಾಡ್ಬೋದು ಡಿ ಸಿ ಎಮ್ ಕೂಡ ಮಾಡಬಹುದೇನೋ ಅದು ಪಕ್ಷಕ್ಕೆ ಬಿಟ್ಟ ವಿಚಾರ ಆದರೆ ತಂದೆಯನ್ನು ಮಂತ್ರಿ ಮಾಡಿ ಮಗಳನ್ನೂ ಕೂಡ ಮಂತ್ರಿ ಮಾಡೋದು ಬಹುತೇಕ ಡೌಟು ಯಾಕಂದರೆ ಸಾಕಷ್ಟು ನೂರ ಮೂವತ್ತಾರು ಜನ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಐವತ್ತಕ್ಕೂ ಹೆಚ್ಚು ಮಂದಿ ಸಚಿವರ ಆಕಾಂಕ್ಷಿಗಳ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ನೋಡ ಕೆ ಎಚ್ ಮುನಿಯಾಪ ಅವರನ್ನು ಮಂತ್ರಿ ಮಾಡ್ತಾರಾ ಡಿ ಸಿ ಎಮ್ ಮಾಡ್ತಾರಾ ಇನ್ನೂ ಹೆಚ್ಚಿನ ಜವಾಬ್ದಾರಿ ಏನಾದರೂ ಕೊಡ್ತಾರೆ ವೆಯ್ಟ್ ಮಾಡೋಣ ನಿಮ್ಮ ಪ್ರಕಾರ ಕೆ ಎಚ್ ಮುನಿಯಾಪ್ರನ್ನು ಬರೀ ಮಂತ್ರಿ ಮಾಡಿದ್ರೆ ಸಾಕ ಬೇರೆ ಏನಾದರೂ ಹುದ್ದೆ ಕೊಡಬೇಕಾ ಡಿ ಸಿ ಎಮ್ ಮಾಡಬೇಕಾ ಯಾರು ಸಿ ಎಮ್ ಆಗಬೇಕು ಎಲ್ಲವೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ